ಅಂದಂದಿದ್ದು ಕಾಲ ಇದೆ, ಪೆಪ್ಪೆ ಇದೆ. ಈ ವರ್ಷ ಎರಡು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡಿದ್ರು. ನಿಮ್ಗೆ ಇಷ್ಟ ಆಯ್ತಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇವತ್ತು ಈ ಸಿನಿಮಾ ಪ್ರಮೋಷನ್ ಕಾರಣ ನೀವು ಹೇಳಿದ್ದೆ ತುಂಬಾ ಥ್ಯಾಂಕ್ಸ್. ಸರ್, ನಿಮ್ಮ ಮೊದಲನೇ ಸಿನಿಮಾ ಸಿದ್ಧಾರ್ಥದಲ್ಲೂ ಗಿಟಾರ್ ಮ್ಯೂಸಿಕ್ ಅನ್ನೋದು ಇತ್ತು ನಿಮ್ಮ ಜೊತೆ. ಈ ಸಿನಿಮಾದ ಕೂಡ ಮ್ಯೂಸಿಕ್ ಹಾಡಿದಾರ ಏನೋ ಆಗ್ಬೇಕಂತ ಇದ್ದೀರಾ ಅಂತ ಹೇಳಿದ್ರು. ಸೊ ಮ್ಯೂಸಿಕ್ ಅನ್ನೋದು ನಿಮ್ಮ ಈ ಸಿನಿಮಾದಲ್ಲಿ ಇದೆ, ಅದ್ರ ಬಗ್ಗೆ ಅಂದ್ರೆ ರಿಯಲ್ ಲೈಫ್ ಅಲ್ಲಿ ಹಾಡಕ್ಕಾಗಿಲ್ಲ, ಇಲ್ಲ ಮ್ಯೂಸಿಕ್ ಡೈರೆಕ್ಟ್ ಹಾಕಕ್ಕಾಗಿಲ್ಲ. ಸೊ ಸಿನಿಮಾಲಿ ಅದು ಬರ್ತಾನೆ ಇದೆ. ಸೊ ಅದು ತುಂಬಾ ಖುಷಿಯಾದ ವಿಷಯ, ಯಾವಾಗ ದಿನ ಹಾಡಕ್ಕ ಅಂತ. ನನಗೆ ಈ ಥರ ಮೆಲಡೀಸೇ ಜಾಸ್ತಿ ಇಷ್ಟ ಆಗುತ್ತೆ, ಆ ಸಾಂಗ್ಗಳು ಇಷ್ಟ ಆಗುತ್ತೆ. ಬಟ್ ಜಾಸ್ತಿ ಕೇಳೋಕ್ಕೆ ಮೆಲಡೀಸೇ ಪ್ರಿಫರ್ ಮಾಡ್ತೀನಿ, ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇದರಲ್ಲಿ ವೀರ್ ಸಮರ್ಥ್ ಅವರು ಒಂದು ಎರಡು ಮೂರು ಸಾಂಗ್ ಆ್ಯಕ್ಚುಲಿ ಶೂಟಿಂಗಿಂತ ಮುಂಚೆನೇ ಸಾಂಗ್ಸ್ಗಳು ರೆಡಿ ಆಗುತ್ತಿದೆ. ಸೊ ಅದೊಂದು ಖುಷಿಯಾದ ವಿಚಾರ, ನಾವು ಈ ಸಾಂಗ್ಸ್ ಜೊತೆನೆ ಶೂಟ್ ಮಾಡ್ತಾ ಇದ್ದೀವಿ ಮ್ಯೂಸಿಕ್, ಯಾಕೆ ತುಂಬ ಮ್ಯೂಸಿಕಲ್ ಬಿಟ್ಸ್ ಇದೆ ಈ ಸಿನಿಮಾದಲ್ಲಿ. ಸೊ ಈ ಸಾಂಗ್ಗಳು ಆಮೇಲೆ ತುಂಬ ಒಳ್ಳೆ ಮೆಲಡೀಸ್ ಇದೆ, ತುಂಬ ಕೇಳಕ್ಕಂತೂ ತುಂಬ ಹಿತವಾಗಿದೆ. ಸುನೀಲ್ ಸರ್, ನಿಮ್ ಸಿನಿಮಾ ಸ್ಟೈಲ್ ಬೇರೆ ಥರ ಇರುತ್ತೆ, ಮೇಕಿಂಗ್ ಆದರೂ ಕೂಡ ಕತೆ ಹೇಳುವಂಥ ಸ್ಟೈಲ್ ಬೇರೆ ಥರ ಇರುತ್ತೆ. ಈ ಒಂದು ಸರಳ ಪ್ರೇಮ ಕತೆ ಮತ್ತು ಒಂದು ವಿರಳ ಅನ್ನೋಂಥದ್ದಕ್ಕೆ ನೀವು ಬಿ ಅನ್ನೋದಕ್ಕೆ ಹಿಂಗು ಮತ್ತೆ ಹಾಕಿದ್ರಿ, ಅದು ಯಾಕೆ ಅಲ್ಲಿ ಬರುತ್ತೆ ಆ ಥರ ಇದಂತೆ? ವಿರಳ ಮತ್ತು ಸರಳ ಅದೆರಡೊಂದು ಡಿಫ್ರೆನ್ಸ್ ಏನು? ವಿರಳ ಅಂದರೆ ಸರಳ ಅಂದರೆ ಸಿಗ್ತಲ್ಲ. ಸೊ ಅಂದರೆ ಕತೆ ನಿಮ್ಗೆ ಹಾಗೆ ಅನಿಸುತ್ತೆ ತುಂಬ ಟ್ವಿಸ್ಟ್ ಅನಿಸಿದೆ ಅಂತ, ಬಟ್ ಅಷ್ಟೇ ಸಿಂಪಲ್ ಆಗಿರುತ್ತೆ ಕತೆ. ಸೊ ಅದನ್ನು ಪ್ರೆಸೆಂಟ್ ಮಾಡೋಕ್ಕೆ ಒಂದು ವಿರಳ ಸರಳ ಆಕ್ಚುಲಿ ಸ್ಟೋರಿ ರೈಟ್ ಅಂತ ಸರ್ ಅವ್ರದ್ದೇ ಇದೆ ಐಡಿಯಾ ಕೊಟ್ಟಿದ್ದು, ನಾವು ಬೇರೆ ಪಾರ್ಟ್ ಮಾಡಿಸಿದ್ದೆ ಈ ರೀತಿ ಇದ್ರೆ ಚೆನ್ನಾಗಿದೆ ಅಂತ. ಇವತ್ತು ನೀವು ರಿಲೀಸ್ ಮಾಡಿದ ಪೋಸ್ಟರಲ್ಲಿ ಜನಗಳಿರುವಂಥ ಒಂದು ಪೋಸ್ಟರ್ ಕೊಟ್ಟಿದ್ರಿ, ಅದರಲ್ಲಿ ಒಂದು ರಿಯಲಿಸ್ಟಿಕ್ ಕತೆ ಏನೋ ಹೇಳೋ ಥರ ಅನಿಸ್ತಿದೆ, ಫೀಲ್ ಕೊಡುತ್ತೆ ಪೋಸ್ಟರ್ ನೋಡಿದಾಗ ರಿಯಲ್ ಆಗಿ ಏನೋ ಇರೋ ಥರ ಅಂತ. ಸೊ ಅಂದರೆ ತುಂಬ ಏನು ಹೇಳ್ತಾರೆ ಈ ಥರ ಜಾಗಗಳಲ್ಲೇ ಹೆಚ್ಚು ಸಿನಿಮಾ ಶೂಟಿಂಗ್ ಆಗ್ತಾ ಹೋಗುತ್ತಾ ಅಥವಾ ಹೇಗೆ? ಹೌದು ಹೌದು, ಈರೋ ಮನೆ ಬಂದು ಚಿಕ್ಕಪೇಟೆಯಲ್ಲಿ ಇರುತ್ತೆ. ಸೊ ಅದು ಅಲ್ಲಿ ವಿನಯ್ ಸರ್ ಇದ್ದಾರೆ ಆ ಪೋಸ್ಟರಲ್ಲಿ. ಸೊ ಅವರು ರಿಯಲ್ ಆಗಿ ಮೆಟ್ಕೊಂಡ್ಬಿಡ್ತಾರೆ ಶಾರ್ಟ್ ಅದು ಅಂದರೆ ಅಷ್ಟು ಸ್ಟಿಲ್ ತೆಗೆದಿರೋದಲ್ಲ ಅದು ಫಿಲಮ್ ಫುಟೇಜಸ್. ಸೊ ಆ ರೀತಿ ತುಂಬ ಸ್ಕ್ಯಾಟರ್ ಆಗಿ ಶೂಟ್ ಮಾಡಿದ್ದೀವಿ ಫಿಲಮ್, ಅದೇ ಅಟ್ಮಾಸ್ಫಿಯರಲ್ಲಿ ಪ್ಲಾನ್ ಮಾಡಿದ್ವಿ. ಸುನಿ ಸರ್, ಈಗ ವಿರಳ ಪ್ರೇಮ ಕತೆ ಸರಳ ಪ್ರೇಮ ಕತೆ ಅಂದರೆ ವಿ ಮತ್ತು ಸಾ ಅಂತ ಇದೆ, ವಿ ಅಂದರೆ ವಿನಯ, ಸಾ ಅಂದರೆ ಸುನೀಲ. ಸರ್ ಬನ್ನಿ, ಡಿಫ್ರೆಂಟ್ ಡಿಫ್ರೆಂಟ್. ಎಲ್ಲರಿಗೂ ನಮಸ್ಕಾರ, ಮೊದಲಿಗೆ ತುಂಬ ಥ್ಯಾಂಕ್ಸ್.